नमस्कार वीक्षकरे लयन टीवी गे स्वागत। जगत बहुतेक राष्ट्र चीनाद उद्दटतन रोच्चिगेद्दु चीना के व्यापार वहिवाटिन मूलकवे टक्कर कोडोके मुंदागिवे। ई हिंदे प्रधानि मोदी टिकटॉक सेरिदंते चीनाद 200क्कू हेच्चु आप्गळन्नु भारतदल्ली निषेध माडिद्रु। आनंतर अमेरिका सेरिदंते जगत्तिन अनेक राष्ट्रगळु भारतद हादियन्ने तुळिदिद्दवु। आदरे इदीग चीनाद सोक्कु मुरियलु मत्तष्टु देशगळु प्लान माड्ता इद्दु ಭಾರತದೊಂದಿಗೆ ಕೈ ಜೋಡಿಸೋಕೆ ಮುಂದಾಗಿವೆ। ಹಾಗಾದ್ರೆ ಚೀನಾ ಮಣಿಸೋಕೆ ಭಾರತಕ್ಕೆ ಬೆಂಬಲ ನೀಡಿದ ಆ ರಾಷ್ಟ್ರಗಳು ಯಾವುದು, ಅದಕ್ಕಾಗಿ ಪ್ರಧಾನಿ ಮೋದಿ ಹೆಣೆದಿರೋ ತಂತ್ರವೇನು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ। ನಿಜ ವೀಕ್ಷಕರೇ, ಜಗತ್ತಿನ ನೆಮ್ಮದಿಯನ್ನೇ ಸರ್ವನಾಶ ಮಾಡಿರೋ ಚೀನಾದ ಸೊಕ್ಕು ಮುರಿಯಲು ಜಪಾನ್, ಭಾರತ ಹಾಗೂ ಆಸ್ಟ್ರೇಲಿಯಾ ಸೇರಿ ಒಕ್ಕೂಟವೊಂದನ್ನು ರಚಿಸಿಕೊಂಡಿವೆ। ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೂರು ದೇಶಗಳ ವಾಣಿಜ್ಯ ಸಚಿವರು ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆ ನಡೆಸಿದ್ದು, ಇಂಡೋ ಪೆಸಿಫಿಕ್ ಸಪ್ಲೈ ಚೈನ್ ಅಂದರೆ ಇಂಡೋ ಪೆಸಿಫಿಕ್ ಪೂರೈಕೆ ಸರಪಳಿ ಅನ್ನೋ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಆರಂಭಿಸೋ ಚಿಂತನೆ ನಡೆಸಿದ್ದಾರೆ। ಸದ್ಯ ಜಾಗತಿಕ ವ್ಯಾಪಾರ ವಲಯದಲ್ಲಿ ಚೀನಾ ತಾನೇ ಶ್ರೇಷ್ಠ ಅಂತ ಮೆರಿತಾ ಇದೆ। ಹಾಗಾಗಿ ವ್ಯಾವಹಾರಿಕವಾಗಿ ಚೀನಾಗೆ ಹೊಡೆತ ನೀಡಿ ವ್ಯಾಪಾರದ ಮೇಲಿನ ಚೀನಾದ ಪ್ರಾಬಲ್ಯವನ್ನು ತಗ್ಗಿಸಲು ಈ ಮೂರು ದೇಶಗಳು ಒಟ್ಟಾಗ್ತಾ ಇದೆ। ಅಷ್ಟೇ ಅಲ್ಲದೆ ಈ ಗುಂಪಿಗೆ ಇನ್ನೂ ಹೆಚ್ಚಿನ ದೇಶಗಳು ಸೇರುವ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿವೆಯಂತೆ। ಇನ್ನು ಈ ಮೂರು ದೇಶಗಳ ನಾಯಕರ ಜಂಟಿ ಹೇಳಿಕೆಯ ಪ್ರಕಾರ ಈ ವರ್ಷದ ಕೊನೆಯ ವೇಳೆಗೆ ಸಪ್ಲೈ ಚೈನ್ ಅನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಆದಷ್ಟು ಬೇಗ ಇದಕ್ಕೆ ಬೇಕು ಬೇಕಾದ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವಂತೆ ಆದೇಶ ನೀಡಲಾಗಿದೆ। ನಿನ್ನೆ ಮಧ್ಯಾಹ್ನ ನಡೆದ ಈ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಪಾನ್ನ ಹಿರೋಶಿ ಕಾಚಿಯಾಮ, ಭಾರತದ ಪಿಯೂಷ್ ಗೋಯಲ್, ಆಸ್ಟ್ರೇಲಿಯಾದ ಸೈಮನ್ ಬರ್ಮಿಂಗ್ಹ್ಯಾಮ್ ಭಾಗವಹಿಸಿದ್ದು ಸಪ್ಲೈ ಚೈನ್ ಅನ್ನು ಇನ್ನಷ್ಟು ಬಲಪಡಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ। ಇದೇ ವೇಳೆ ಈ ಇಂಡೋ ಪೆಸಿಫಿಕ್ ಭಾಗದ ಇತರೆ ದೇಶಗಳು ಈ ಕುರಿತು ತಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆ ತಿಳಿಸಿ ಈ ಯೋಜನೆಗೆ ಬೆಂಬಲ ನೀಡುವಂತೆ ಜಾಗತಿಕವಾಗಿ ಕರೆ ನೀಡಿದ್ದಾರೆ। ಇನ್ನು ಈ ಯೋಜನೆಯ ಪ್ರಮುಖ ಉದ್ದೇಶ ಏನಂದ್ರೆ, ಇಂಡೋ ಪೆಸಿಫಿಕ್ ಭಾಗದಲ್ಲಿ ವ್ಯಾಪಾರ ಹಾಗೂ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಚೀನಾದ ಪ್ರಾಬಲ್ಯವನ್ನು ಮಟ್ಟ ಹಾಕಿ ಚೀನಾಗೆ ಮೂಗುದಾರ ಹಾಕಲು ಪ್ರಧಾನಿ ನರೇಂದ್ರ ಮೋದಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ। ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಅಮೆರಿಕ ಜೊತೆಗೆ ಜಪಾನ್, ಆಸ್ಟ್ರೇಲಿಯಾ ಹಾಗೂ ಭಾರತ ಗುಂಪೊಂದನ್ನು ರಚಿಸಿಕೊಂಡಿದ್ದು, ಈ ಮೂಲಕ ಈ ನಾಲ್ಕು ರಾಷ್ಟ್ರಗಳು ಚತುರ್ಭುಜ ಭದ್ರತಾ ಸಂವಾದ ಅಥವಾ ಕ್ವಾಡ್ನ ಸದಸ್ಯ ರಾಷ್ಟ್ರಗಳಾಗಿವೆ। ಇದೀಗ ವ್ಯಾಪಾರಕ್ಕೂ ಕೂಡ ಇದೇ ರೀತಿಯ ಗುಂಪೊಂದನ್ನು ರಚಿಸುವತ್ತ ಪ್ರಧಾನಿ ಮೋದಿ ಯೋಜನೆ ರೂಪಿಸುತ್ತಿದ್ದು, ಒಂದು ವೇಳೆ ಈ ಪೂರೈಕೆ ಸರಪಳಿ ಯೋಜನೆಗೆ ಅಮೆರಿಕ ಕೂಡ ಸೇರ್ಪಡೆಯಾದರೆ ಏಷ್ಯಾದಲ್ಲೇ ಭಾರತ ನಂಬರ್ ಒನ್ ಪೂರೈಕಾ ಕೇಂದ್ರವಾಗಲಿದ್ದು, ಈ ಮೂಲಕ ಚೀನಾಗೆ ಸಡ್ಡು ಹೊಡೆಯಲಿದೆ। ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೆ ಅನ್ನೋದು ಶಕ್ತಿಗಿಂತ ಯುಕ್ತಿ ಮೇಲು ಅಂತ। ನಾವು ಖರೀದಿಸಿದ ವಸ್ತುವಿನ ತೆರಿಗೆಯ ಹಣದಿಂದ ಚೀನಾ ತನ್ನ ಸೇನೆಯನ್ನು ಬಲಿಷ್ಠಗೊಳಿಸಿ ಇವತ್ತು ನಮ್ಮ ಭೂಮಿಯನ್ನೇ ಕಬಳಿಸ ಬಂದಿದೆ ಅಂದರೆ, ನಾವು ಕೂಡ ಅದೇ ಧಾಟಿಯಲ್ಲಿ ಉತ್ತರ ಕೊಡಬೇಕು। ಅಂದರೆ ಜಗತ್ತಿನ ಜೊತೆ ಇರೋ ಚೀನಾದ ವ್ಯಾವಹಾರಿಕ ಸರಪಳಿಯನ್ನು ತುಂಡರಿಸಿ ಆ ಜಾಗವನ್ನು ನಾವು ಆಕ್ರಮಿಸಿಕೊಳ್ಳಬೇಕು। ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಥಮ ಹೆಜ್ಜೆ ಇಟ್ಟಿದ್ದು ಎಲ್ಲ ನಾವಂದುಕೊಂಡಂತೆ ಆದರೆ, ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಭಾರತ ಏಷ್ಯಾದಲ್ಲಿ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ। ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ। ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ಜೈ ಹಿಂದ್।